ಮುಳಬಾಗಿಲು ತಾಲೂಕಿನ ಗೋಕುಂಟೆ ಗ್ರಾಮದಲ್ಲಿ ಕಳೆದ 25 ವರ್ಷಗಳ ಹಿಂದೆ ಅಕ್ರಮವಾಗಿ ನಿರ್ಮಿಸಿದ್ದ ಏಸು ಪ್ರತಿಮೆಯನ್ನು ಶೋಭಿತಾ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವುಗೊಳಿಸಲಾಯಿತು. ತಾಲೂಕಿನ ಗೋಕುಂಟೆ ಗ್ರಾಮದ ಸಣ್ಣ ಬೆಟ್ಟದಲ್ಲಿ ಏಸು ಪ್ರತಿಮೆಯನ್ನು ಸುಮಾರು 20 ಅಡಿಗಳ ಎತ್ತರ ಇದ್ದು ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ತೆರವುಗೊಳಿಸಿ ಗ್ರಾಮಸ್ಥರ ಒತ್ತಾಯದಿಂದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಹಸ್ತಾಂತರಿಸಿರಲು ತಾಲೂಕು ಆಡಳಿತ ನಿರ್ಧರಿಸಿದೆ. ಗ್ರಾಮದಲ್ಲಿ ಸುಮಾರು 100 ಮನೆಗಳಿದ್ದು 1100 ಕ್ರಿಶ್ಚಿಯನ್ ಸಮುದಾಯವಿದ್ದಾರೆ. ಪ್ರತಿ ವರ್ಷ ಕ್ರಿಸ್ಮಸ್ ದಿನಗಳಂದು ಸದರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು. ಈಗ ಪ್ರತಿಮೆ ತೆರವುಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನಮಸ್ಕಾರ ಸರ್, ನನ್ನ ಹೆಸರು ಬಾಲ ವಿಜಯ ಕುಮಾರ್ ಅಂತ ಹೇಳಿ ನಾನು ಗೋಕುಂಟೆ ಎಂಬ ಗ್ರಾಮದಿಂದ ಇವಾಗ ಮಾತಾಡ್ತಾ ಇದ್ದೀನಿ. ಗೋಕುಂಟೆ ಅನ್ನೋದು ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಇರುವಂಥದ್ದು. ಇಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು ಎಲ್ಲರೂ ಕ್ರೈಸ್ತರೇ ಇರೋದು. 300-400 ವರ್ಷಗಳ ಇತಿಹಾಸ ಇದೆ ನಮಗೆ. ಅಂದರೆ ಈ ಸುತ್ತಮುತ್ತ ಎಲ್ಲ ಬೇರೆ ಬೇರೆ ಜನ ಇದ್ದರೆ ಇಲ್ಲಿ ಮಾತ್ರ ಬರೀ ಕ್ರೈಸ್ತ ಧರ್ಮಕ್ಕೆ ಸೇರಿರೋರು ಮಾತ್ರ ಇದ್ದಾರೆ. ಹೀಗೆ ನಮ್ಮ ಸ್ಥಳದಲ್ಲಿ ಸುಮಾರು 40 ವರ್ಷದಿಂದ ಒಂದು ಬೆಟ್ಟದ ಮೇಲೆ ನಾವು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ವಿ. ಹಾಗೂ ಆ ಪ್ರಾರ್ಥನೆ ಮಾಡ್ತಾ ಇರೋ ಸ್ಥಳದಲ್ಲಿ 20 ವರ್ಷದಿಂದ ಸುಮಾರು ಒಂದು ಸ್ಟ್ಯಾಚು ಮತ್ತು ಹೀಗೆ ಸಣ್ಣ ಸಣ್ಣ ಕ್ರೈಸ್ತ ಗುಡಿಗಳು, ಅಂದರೆ ನಾವು 14 ಸ್ಟೇಷನ್ಸ್ ಅಂತ ಕರಿತೀವಿ, ಅಂಥದ್ದನ್ನೆಲ್ಲ ಕಟ್ಟಿದ್ವಿ. ಕಟ್ಟಿ ಈಗ ಸುಮಾರು 1-2 ವರ್ಷದ ಹಿಂದೆ ಕೆಲವರು ಯಾರೋ ಹೀಗೆ ಬಂದುಬಿಟ್ಟು ಬೆಟ್ಟದ ಮೇಲೆ ವಿಸಿಟ್ ಮಾಡಿ ನಮಗೆ ಸ್ವಲ್ಪ ಧಮಕಿ ಹಾಕಿ ಚಾಲೆಂಜ್ ಮಾಡಿಬಿಟ್ಟು ಈ ಸ್ಥಳನ ನಾವು ಇಡೋದಿಲ್ಲ ಅಂತ ಹೇಳಿ ಹೊರಟರು. ಅದಾದ ಮೇಲೆ ಅವರು ಗಲಾಟೆ ಮಾಡೋಕ್ಕೆ ಬಂದರು, ನಾವು ಸ್ವಲ್ಪ ಅಪೋಸ್ ಮಾಡೋದಕ್ಕೆ ನೋಡಿದ್ವಿ. ನಾವು ಯಾವುದೇ ರೀತಿ ಅವ್ರ ಮೇಲೆ ಹಾಗೆ ತೋರಿಸೋದಾಗಲಿ, ಅವ್ರನ್ನ ಏನಾದರೂ ಮಾಡೋದಾಗಲಿ ಈ ಥರ ಮಾಡಲಿಲ್ಲ. ಆದರೆ ಕೊನೆಗೆ ಅವ್ರೇನು ಮಾಡಿದ್ರು, ಮೇ ಬಿ ಯಾರು ಅಂತ ನಮಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ಕೆಲವೊಂದು ಸಂಘಗಳಿರ್ತಾವಲ್ವ ಅವರೇ ಮಾಡಿರೋದು. ಇವಾಗ ರಾಜ್ಯದಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತು. ಸೊ ಇವರು ಸರ್ಕಾರದ ಕೆಲವೊಂದು ಪೊಲಿಟಿಷಿಯನ್ಸ್ ಆಗಿರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾರು ಅಂತ ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಸಿಸ್ಟಮ್ನೇ ಇವರು ಯೂಸ್ ಮಾಡಿಕೊಂಡು ಈಗ ನಮ್ಮ ಸ್ಥಳದ ಮೇಲೆ ದಾಳಿ ಮಾಡಿ ನಮ್ಮ ಕ್ರಿಶ್ಚಿಯನ್ ಸ್ಟ್ಯಾಚ್ಯೂಸ್ ಏನೇನಿದೆ, ಹಾಗೆ ಸಣ್ಣ ಸಣ್ಣ ಗುಡಿಗಳೇನಿದೆ, ಅದು ಎಲ್ಲದನ್ನು ಜೆ ಸಿ ಬಿಗಳು ಸುಮಾರು 4 ಜೆ ಸಿ ಬಿಗಳು ತಂದುಬಿಟ್ಟು ಇವಾಗ ಎಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಈಗ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಮೇನ್ ಸ್ಟ್ಯಾಚ್ಯೂ ಇದೆ, ಅದನ್ನು ಕೂಡ ನೋಡಿ ಅಲ್ಲಿ ಹಾಕಿದ್ದಾರೆ. ಇನ್ನೇನು ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಹೊಡೆದ್ಬಿಟ್ಟು ಕೆಳಗಡೆ ತಳ್ಳೋದು ಕಾರ್ಯಕ್ರಮ ನಡೀತಾ ಇದೆ. ತಹಸೀಲ್ದಾರ್ ಅವರು ಸುಮಾರು 200 ಜನ ಇರ್ತಾರೆ ಅಂತ ಕಾಣುತ್ತೆ. ಪೊಲೀಸ್ ಫೋರ್ಸ್ನ ಕರೆಸಿದ್ದಾರೆ ಇಲ್ಲಿ ಡಿಸ್ಟ್ರಾಯ್ ಮಾಡಬೇಕಾದ್ರೆ, ಯಾರು ಗಲಾಟೆ ಮಾಡಬಾರ್ದು ಅಂತ. ಸೊ ನಮಗೆ ಯಾವುದೇ ರೀತಿ ವಿ ಆರ್ ಹೆಲ್ಪ್ಲೆಸ್. ನಾವು ನಮ್ಮ ಪ್ರಯತ್ನ ಪಟ್ಟಿದ್ದೀವಿ, ಕೋರ್ಟ್ವರೆಗೂ ಹೋಗಿದ್ದೀವಿ, ಹೈಕೋರ್ಟ್ನಲ್ಲಿ ಕೂಡ ಕೇಸ್ ಕೂಡ ನಡೀತಾ ಇದೆ. ಆದರೆ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅವರು ಬೇರೆ ಬೇರೆ ದಾರಿಗಳಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಿ ಈಗ ನಮ್ಮ ಸ್ಥಳನ ಎಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೂರಿಗಾಯಿತು, ಆಲ್ರೆಡಿ ಬೇರೆ ಬೇರೆ ಕಡೆ ಕೂಡ ಆಗಿದೆ. ನಮ್ಮೂರಲ್ಲಿ ಈ ಥರ ಆಗೋದಿಲ್ಲ, ನಮ್ಮದು ತುಂಬ ಪೀಸ್ ಲ್ಯಾಂಡ್ ಅಂತ ನಾವು ನಂಬಿದ್ವಿ. ಬಟ್ ಇವಾಗ ನೋಡ್ತಾ ಇದ್ರೆ ದಿನೇ ದಿನ ಫುಲ್ಲು ಭಯ ಆಗ್ತಾ ಇದೆ.